ಮಾರ್ನಿಂಗ್ ಸ್ಟೂಡೆಂಟ್ಸ್, ಇವತ್ತು 10ನೇ ತರಗತಿಯ ಗಣಿತ ಪಾಠ ತ್ರಿಭುಜಗಳ 7ನೇ ದಿವಸದಲ್ಲಿದ್ದೇವೆ. ಈ ಹಿಂದಿನ ತರಗತಿಗಳಲ್ಲಿ 3 ಪ್ರಮೇಯವನ್ನು ಕಲಿತೆವು, ಸಮರೂಪತೆಯನ್ನು ಕಲಿತೆವು, ಸಮರೂಪತೆಯನ್ನು ಆಧರಿಸಿ ಕೆಲವೊಂದು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೆವು, ಹೇಳಿಕೆ ಲೆಕ್ಕಗಳನ್ನು ಮುಂದುವರಿಸುವ ಇನ್ನೊಂದು ಲೆಕ್ಕವನ್ನು ಬರೆಯಿರಿ. ಎಲ್ಲರೂ ಪುಸ್ತಕ, ಸ್ಕೇಲ್, ಪೆನ್ಸಿಲ್, ಪೆನ್ನೊಂದಿಗೆ ರೆಡಿಯಾಗಿದ್ದೀರಿ ಅಂತ ಭಾವಿಸ್ತೇನೆ. ಪ್ರಶ್ನೆ ಬರೀರಿ. 6 ಮೀಟರ್ ಎತ್ತರದ ದೊಡ್ಡ ತ್ರಿಭುಜ ಎ ಬಿ ಇ, ಅದರೊಳಗಡೆ ಚಿಕ್ಕ ತ್ರಿಭುಜ ಸಿ ಡಿ ಇ. ಈಗ ಪ್ರಶ್ನೆಯನ್ನು ಓದಿ. ದೊಡ್ಡ ಕಟ್ಟಡ, ಚಿಕ್ಕದು ಕಂಬ, ನೇರವಾಗಿ ಬಂತು. 6 ಮೀಟರ್ ಉದ್ದದ ಎತ್ತರದ ಕಂಬ, ಇದು ಕಂಬ. ಹಾಗಾದ್ರೆ ಇದರ ಬೆಲೆ ಎಷ್ಟು? 6. ಈಗ ಒಂದು ಕಂಬ ಉಂಟು, ನೆಲದಿಂದ ಒಂದು ಕಂಬ ಉಂಟು. ಇದರ ನೆರಳು ಗಾಳಿಯಲ್ಲಿ ಇರ್ತದ, ನೆಲದ ಮೇಲೆ ಇರ್ತದ? ನೆಲದ ಮೇಲೆ ಇರ್ತದೆ. ನೆರಳು ಆರಂಭವಾಗುವುದು ಕಂಬದ ಬುಡದಿಂದ. ಹಾಗಾದ್ರೆ ಇದು ಕಂಬ ಆದ್ರೆ ಡಿ ಇ ನೆರಳು, ಕಂಬದ ನೆರಳು ಡಿ. ಇದು ಕಟ್ಟಡ ಆದ್ರೆ ಬಿಇ ಕಟ್ಟಡದ ನೆರಳು. ಕಟ್ಟಡ ಕಂಬ, ಕಟ್ಟಡ ನೆರಳು ಕಂಬದ ನೆರಳು, ಗೊತ್ತಾಯ್ತಲ್ವಾ? ಈಗ ಈ ಕೋನವು 90 ಡಿಗ್ರಿ, ಈ ಕೋನವು 90 ಡಿಗ್ರಿ. ಇದು ಒಂದು ಎರಡು ತ್ರಿಭುಜದಲ್ಲಿರುವ ಕೋನ. ದೊಡ್ಡ ತ್ರಿಭುಜದಲ್ಲಿ ಉಂಟು, ಚಿಕ್ಕ ತ್ರಿಭುಜದಲ್ಲಿ ಉಂಟು. ಆವಾಗ ಮೂರನೇ ಕೋನಗಳು ಕೂಡ ಒಂದಕ್ಕೊಂದು ಸಮ ಆಗಿಯೇ ಇರ್ತವೆ. ಹಾಗಾದ್ರೆ ಎರಡು ತ್ರಿಭುಜಗಳು ಸಮರೂಪ. ಬರೀರಿ. ತ್ರಿಭುಜ ಎ ಬಿ ಇ ಸಮರೂಪ, ಎಸ್ ಅನ್ನು ಅಡ್ಡ ಬರೀಬೇಕು. ಸಿ ಡಿ ಇ. ಈಗ ಅನುಪಾತವನ್ನು ಬರೆಯುವ. ಕಟ್ಟಡ ಭಾಗಿಸು ಕಂಬ ಎ ಬಿ
ಈ ಲೆಕ್ಕ ಮಾಡಿದ್ರೆ ಏನೇ ಅರ್ಥ ಆಯ್ತಲ್ವಾ? ಕಟ್ಟಡ ಭಾಗಿಸು ಕಂಬ ಸಮ ಕಟ್ಟಡದ ನೆರಳು ಭಾಗಿಸು ಕಂಬದ ನೆರಳು. ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕ ಮಾಡುವ. 10 ಮೀಟರ್ ಎತ್ತರದ ಒಂದು ಕಂಬವು ದಿನದ ನಿಶ್ಚಿತ ವೇಳೆಯಲ್ಲಿ 9 ಮೀಟರ್ ಉದ್ದದ ನೆರಳನ್ನುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಕಂಬದ ಪಕ್ಕದಲ್ಲಿರುವ ನೆಕ್ಸ್ಟ್ ಪ್ರಶ್ನೆ ಬರೆಯಿರಿ. ಎ ಡಿ ಮತ್ತು ಪಿ ಎಂಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳ ಮಧ್ಯರೇಖೆಗಳಾಗಿದ್ದು ಎ ಡಿ ಮತ್ತು ಪಿ ಎಂಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳ ಮಧ್ಯರೇಖೆಗಳಾಗಿದ್ದು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಸ್ ಅನ್ನು ಅಡ್ಡ ಬರೆದ್ರೆ ಸಮರೂಪ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎ ಬಿ ಭಾಗಿಸು ಪಿ ಕ್ಯೂ ಸಮ ಎ ಡಿ ಭಾಗಿಸು ಪಿ ಎಂ ಎಂದು ಸಾಧಿಸಿ. ಎ ಬಿ ಭಾಗಿಸು ಪಿ ಕ್ಯೂ ಸಮ ಎ ಡಿ ಭಾಗಿಸು ಪಿ ಎಂ ಎಂದು ಸಾಧಿಸಿ.
ABC PQR BC ಯ ಮಧ್ಯಬಿಂದು D ಅನ್ನು ಗುರುತಿಸಿ A ಗೆ ಸೇರಿಸಿ QR ನ ಮಧ್ಯಬಿಂದು M ಅನ್ನು ಗುರುತಿಸಿ P ಗೆ ಜೋಡಿಸಿ. ಚಿತ್ರ ಆಯ್ತಾ? ಈಗ ದತ್ತ ಬರೆಯುವ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಎ ಡಿ ಮತ್ತು ಪಿ ಎಂ ಗಳು ಮಧ್ಯರೇಖೆಗಳು. ನೆಕ್ಸ್ಟ್ ಪಾಯಿಂಟ್, ದತ್ತದಲ್ಲಿ ಸಮರೂಪತೆ ಮತ್ತು ಮಧ್ಯ ರೇಖೆಯ ಬಗ್ಗೆ ಬರೆಯುವ. ಸಾಧನೀಯದಲ್ಲಿ ಸಮಾನುಪಾತವನ್ನು ಬರೆಯುವ. ಎ ಬಿ ಭಾಗಿಸು ಪಿ ಕ್ಯೂ ಸಮ ಎ ಬಿ ಭಾಗಿಸು ಪಿ ಎಂ. ಈಗ ನೆಕ್ಸ್ಟ್ ಸ್ಟೆಪ್ ಸಾಧನೆ. ಆದರೆ ಎ ಬಿ ಭಾಗಿಸು ಪಿ
ಬಾಗಿಸು ಪಿ ಎಂ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಸಾಧನೆ.
ತ್ರಿಭುಜ DEF ನ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅರ್ಧ ಗುಣಿಸು EF ಗುಣಿಸು DN ಅರ್ಧಕ್ಕೆ ಅರ್ಧ ಕ್ಯಾನ್ಸಲ್ ಆಯಿತು ಆಗ ಉಳಿದದ್ದು ಎರಡು ಅನುಪಾತಗಳನ್ನು ಬೇರೆ ಮಾಡುವ BC ಭಾಗಿಸು EF ಗುಣಿಸು AM ಭಾಗಿಸು DN ಈಗ ಇಲ್ಲಿ ಬಿಸಿ ವರ್ಗ ಮಾಡಬೇಕು ಒಂದು ಸರ್ತಿ ಬಿಸಿ ಒಂದು ಸರ್ತಿ ಇಎಫ್ ಉಂಟು ಇದನ್ನು ಬದಲಾಯಿಸಿ ಬಿಸಿ ಭಾಗಿಸಿ ಇಎಫ್ ಬರಬೇಕು ನಮಗೆ ಅಂತ ಹೇಳಿದ್ರೆ ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜಗಳನ್ನು ಹೋಲಿಸಿ ನೋಡ್ಬೇಕು ಈ ಎರಡು ಚಿಕ್ಕ ತ್ರಿಭುಜಗಳನ್ನು ತಗೊಳ್ಬೇಕು ಬರೀ ನೆಕ್ಸ್ಟ್ ಕೆಳಗೆ ಕಂಟಿನ್ಯೂ ಮಾಡಿ ಕೆಳಗೆ ಜಾಗ ಇಲ್ಲ ಅಂತ ಈಚೆ ಬರ್ತಾ ಇದ್ದೆ ನಾನು ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಡಿಇ ಎನ್ ಗಳಲ್ಲಿ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಡಿಇ ಎನ್ ಗಳಲ್ಲಿ ನಮಗೆ ಗೊತ್ತುಂಟು ಈ ಕೋನಕ್ಕೆ ಈ ಕೋನ ಸಮ ಇದು 90 ಡಿಗ್ರಿ ಇದು 90 ಡಿಗ್ರಿ ಆಗ ಎಯಲ್ಲಿ ಉಳಿದ ಕೋನವು ಡಿಯಲ್ಲಿ ಉಳಿದ ಕೋನಕ್ಕೆ ಸಮ ಅದನ್ನು ಬರೆಯುವ ಕೋನ ಬಿ ಸಮ ಕೋನ ಇ ಕೋನ ಎಂ ಸಮ ಕೋನ ಎನ್ ಸಮ 90 ಡಿಗ್ರಿ ಎಯಲ್ಲಿ ಉಳಿದ ಕೋನ ಅದನ್ನು ಮೂರು ಅಕ್ಷರವನ್ನು ಉಪಯೋಗಿಸಿ ಬರೆಯುವ ಬಿ ಎ ಎಂ ಸಮ ಇ ಡಿ ಎನ್ ಮೂರು ಕೋನಕ್ಕೆ ಮೂರು ಕೋನ ಸಮ ಆದರೆ ಸಮರೂಪ ತ್ರಿಭುಜ ತ್ರಿಭುಜ ಎ ಬಿ ಎಂ ಸಮರೂಪ ಡಿಇ ಎನ್ ಸಮಕೋನೀಯ ಒಂದು ತ್ರಿಭುಜದ ಮೂರು ಕೋನಕ್ಕೆ ಇನ್ನೊಂದು ತ್ರಿಭುಜದ ಮೂರು ಕೋನಗಳು ಸಮನಾದರೆ ಆ ಎರಡು ತ್ರಿಭುಜಗಳು ಸಮರೂಪ ಇದು ಸಮರೂಪತೆಯಲ್ಲಿ ನಾವು ಕಲಿತಿದ್ದೇವೆ ಅದನ್ನು ಅನ್ವಯಿಸುವ ಈಗ ಸಮಾನುಪಾತದಲ್ಲಿರುವ ಬಾಹುಗಳನ್ನು ಬರೆಯುವ ಎ ಬಿ ಭಾಗಿಸು ಡಿಇ ಸಮ ಎ ಎಂ ಭಾಗಿಸು ಡಿಎನ್ ಆದ್ರೆ ಎರಡು ದೊಡ್ಡ ತ್ರಿಭುಜಗಳನ್ನು ತಗೊಳ್ಳುವ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಗಳಲ್ಲಿ ಬಿಸಿ ಭಾಗಿಸು ಇಎಫ್ ಸಮ ಎ ಬಿ ಭಾಗಿಸು ಡಿಇ ಇದನ್ನು ಒಂದು ತಗೊಳ್ಳುವ ಇದನ್ನ ಎರಡು ತಗೊಳ್ಳುವ ಈಗ ಇದು ಎರಡನ್ನು ನೋಡಿದಾಗ ಎ ಬಿ ಭಾಗಿಸು ಡಿ ಎರಡರಲ್ಲಿ ಉಂಟು ಇದಕ್ಕೆ ಇದು ಸಮ ಅಲ್ವಾ ಆದ್ದರಿಂದ ಎ ಎಂ ಭಾಗಿಸು ಡಿ ಎನ್ ಸಮ ಬಿ ಸಿ ಭಾಗಿಸು ಇ ಎಂ ಎ ಎಂ ಭಾಗಿಸು ಡಿ ಎನ್ ಸಮ ಬಿ ಸಿ ಭಾಗಿಸು ಇ ಎಂ ಇಲ್ಲಿ ಬರ್ತೇನೆ ಈಗ ಈ ವಿಸ್ತೀರ್ಣದ ಅನುಪಾತವನ್ನು ಪುನಃ ಬರೆಯುವ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿಇ ಎಫ್ನ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿಇಎಫ್ನ ವಿಸ್ತೀರ್ಣ
ಸಮ ಎಷ್ಟು ಬರ್ತಿದ್ದೇವೆ ಬಿ ಸಿ ಭಾಗಿಸು ಎಂ ಗುಣಿಸು ಎ ಎಂ ಭಾಗಿಸು ಡಿ ಎಲ್ ಬಿ ಸಿ ಭಾಗಿಸು ಇಎಫ್ ಗುಣಿಸು ಎ ಎಂ ಭಾಗಿಸು ಡಿ ಎಲ್ ಬಿ ಸಿ ಭಾಗಿಸು ಇಎಫ್ ಎ ಎಂ ಭಾಗಿಸು ಡಿ ಎಲ್ ನ ಬದಲಿಗೆ ಇಲ್ಲಿ ಪುನಃ ಸಿಕ್ಕಿದ್ದು ನಮಗೆ ಬಿ ಸಿ ಭಾಗಿಸು ಇಎಫ್ ಅಂತ ಹೇಳಿದ್ರೆ ಬಿ ಸಿ ವರ್ಗ ಭಾಗಿಸು ಇಎಫ್ ನ ವರ್ಗ ಅದು ನಾವು ಸಾಧಿಸಬೇಕಾದ ಅಂಶ ಈಗ ಪ್ರಮೇಯವನ್ನು ಇನ್ನೊಮ್ಮೆ ನೋಡುವ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ ದೊಡ್ಡ ತ್ರಿಭುಜ ಒಂದು ಎ ಬಿ ಸಿ ಇನ್ನೊಂದು ಚಿಕ್ಕ ತ್ರಿಭುಜ ಡಿ ಇ ಎಫ್ ಇದರ ಮೂರು ಕೋನಕ್ಕೆ ಇದರ ಮೂರು ಕೋನಗಳು ಸಮ ಸಾಧನೀಯ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಡಿ ಇ ಎಫ್ ನ ವಿಸ್ತೀರ್ಣ ಸಮ ಬಿ ಸಿ ವರ್ಗ ಭಾಗಿಸು ಇ ಎಫ್ ವರ್ಗ ಪಾದಗಳ ವರ್ಗಗಳನ್ನು ತಗೊಳ್ಬೇಕು ನೆಕ್ಸ್ಟ್ ವಿಸ್ತೀರ್ಣಕ್ಕೆ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅರ್ಧಕ್ಕೆ ಅರ್ಧ ಕ್ಯಾನ್ಸಲ್ ಆಯಿತು ಬಿ ಸಿ ಭಾಗಿಸು ಇ ಎಫ್ ಎ ಎಂ ಭಾಗಿಸು ಡಿ ಎನ್ ಬೇರೆ ಬೇರೆ ಬರಬೇಕು ಈಗ ಲಂಬ ಕೋನ ತ್ರಿಭುಜಗಳನ್ನು ಎರಡನ್ನು ತಗೊಳ್ಳುವ ಅದರಲ್ಲಿ ಕೋನ ಬಿಗೆ ಕೋನ ಇ ಸಮ ತೊಂಬತ್ತು ಡಿಗ್ರಿಗೆ ತೊಂಬತ್ತು ಡಿಗ್ರಿ ಸಮ ಆದ್ದರಿಂದ ಮೂರನೇ ಕೋನವು ಒಂದಕ್ಕೊಂದು ಸಮ ಆ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪ ಸಮರೂಪ ಅಂದರೆ ಸಮಾನುಪಾತದಲ್ಲಿರುವ ಬಾಹುಗಳನ್ನು ಬರೆಯುವ ಎ ಬಿ ಭಾಗಿಸು ಡಿ ಇ ಸಮ ಎ ಎಂ ಭಾಗಿಸು ಡಿ ಎನ್ ಈಗ ಎರಡು ದೊಡ್ಡ ತ್ರಿಭುಜಗಳು ಸಮರೂಪ ಆದ್ದರಿಂದ ಅವುಗಳ ಅನುಪಾತಗಳನ್ನು ಬರೆಯುವ ಬಿ ಸಿ ಭಾಗಿಸು ಇ ಎಫ್ ಸಮ ಎ ಬಿ ಭಾಗಿಸು ಡಿ ಇ ಇಲ್ಲಿ ಎ ಬಿ ಭಾಗಿಸು ಡಿ ಇ ಎರಡು ಕಡೆ ಇರುವುದನ್ನು ತೆಗೆಯುವ ಆಗ ಎ ಎಂ ಭಾಗಿಸು ಡಿ ಎನ್ ಸಮ ಎ ಎಂ ಭಾಗಿಸು ಡಿ ಎನ್ ಸಾರಿ ಸಮ ಬಿ ಸಿ ಭಾಗಿಸು ಇ ಎಫ್ ಐದು ಅಂದ್ರಿಂದ ಎಲ್ಲಿ ಬಿ ಸಿ ಭಾಗಿಸು ಇ ಎಫ್ ಅನ್ನು ಬರೀಬೇಕು ಎ ಎಂ ಭಾಗಿಸು ಡಿ ಎನ್ ಇದ್ದಲ್ಲಿ ಈ ಎ ಎಂ ಭಾಗಿಸು ಡಿ ಎನ್ ಅನ್ನು ಬಿ ಸಿ ಭಾಗಿಸು ಇ ಇಂದ ಬದಲಾಯಿಸಿದ್ರೆ ಎರಡು ಸರ್ತಿ ಬಿ ಸಿ ಭಾಗಿಸು ಇ ಎಫ್ ಬರ್ತದೆ ಅಂತ ಹೇಳಿದ್ರೆ ಬಿ ಸಿ ವರ್ಗ ಭಾಗಿಸು ಇ ಎಫ್ ನ ವರ್ಗ ಈಗಾಗಲೇ ನಾವು ನಾಲ್ಕು ಪ್ರಮೇಯಗಳನ್ನು ಕಲ್ತಿದ್ದೇವೆ ಇದು ಐದನೇ ಪ್ರಮೇಯವನ್ನು ಕಲಿತದ್ದು ಇದನ್ನು ಸಹ ಸರಿಯಾಗಿ ಅಭ್ಯಾಸ ಮಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮಗೆ ಆರು ಪ್ರಮೇಯಗಳಿದ್ದಾವೆ ಆರರಲ್ಲಿ ಒಂದು ಪ್ರಮೇಯವನ್ನು ಐದು ಅಂಕಕ್ಕೆ ಕೇಳ್ತಾರೆ ನಮಗೆ ಆದ್ದರಿಂದ ಈಗಲೇ ಸರಿಯಾಗಿ ಅಭ್ಯಾಸ ಮಾಡಿ ಬಾಯ್ಪಾಠ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ನೋಡದೇ ಬರೀಲಿಕ್ಕೆ ಪ್ರಯತ್ನ ಮಾಡಿ ಇವತ್ತಿಗೆ ಇಷ್ಟು ಸಾಕು ನಾಳೆ ಭೇಟಿಯಾಗುವಾ